ಕರ್ನಾಟಕದ ಹೃದಯ ಭಾಗದಲ್ಲಿರುವ ದಾವಣಗೆರೆಗೆ ಅದರದೇ ಆದಂಥ ಪ್ರಾಮುಖ್ಯತೆ ಇದೆ. ಪೂರ್ವದ ಮ್ಯಾಂಚೆಸ್ಟರ್ ಎಂದೇ ಕರೆಯಲ್ಪಡುತ್ತಿದ್ದ ದಾವಣಗೆರೆ ಇಂದಿಗೂ ಕೈಗಾರಿಕಾ ಉತ್ಪನ್ನಗಳಿಗೆ ಮತ್ತು ಕೃಷಿ ಉತ್ಪನ್ನಗಳ ಮಾರಾಟದಲ್ಲಿ ಅಗ್ರಶ್ರೇಣಿಯಲ್ಲಿದೆ. ಹೀಗೆ ವ್ಯವಹಾರದ ಕೇಂದ್ರವಾದ ದಾವಣಗೆರೆ ಶೈಕ್ಷಣಿಕ ಸಂಸ್ಥೆಗಳ ಕೇಂದ್ರವೂ ಆಗಿದೆ. ಈ ಪ್ರದೇಶದಲ್ಲಿರುವ ವಿದ್ಯಾಸಂಸ್ಥೆಗಳು ದಶಕಕ್ಕೂ ಮೀರಿದ ಜ್ಞಾನದಾನದ ಸೇವೆಯಲ್ಲಿ ಹೆಸರುವಾಸಿಯಾಗಿವೆ. ಹತ್ತಾರು ಪ್ರಮುಖ ಶೈಕ್ಷಣಿಕ ಸಂಸ್ಥೆಗಳಿಗೆ ತವರು ಭೂಮಿಯಾಗಿದೆ ದಾವಣಗೆರೆ. ಹೀಗಿದ್ದು ಈ ಪ್ರದೇಶದ ಶ್ರಮಜೀವಿ ವಿದ್ಯಾಕಾಂಕ್ಷಿ ಜನತೆಯಲ್ಲಿ ತಮ್ಮ ಜಿಲ್ಲೆಯಲ್ಲಿ ಸ್ವತಂತ್ರ ವಿಶ್ವವಿದ್ಯಾಲಯವೊಂದನ್ನು ಕಟ್ಟುವ ಹಂಬಲ ಬಹುಕಾಲದಿಂದ ತೀವ್ರವಾಗಿತ್ತು. ಇಂತಹ ಸಂದರ್ಭದಲ್ಲಿ 1979 ಮೈಸೂರು ವಿಶ್ವವಿದ್ಯಾನಿಲಯ ದಾವಣಗೆರೆಯಲ್ಲಿ ತನ್ನ ಸ್ನಾತಕೋತ್ತರ ಕೇಂದ್ರವನ್ನು ಸ್ಥಾಪಿಸಿತು. ಮುಂದೆ 1987 ದಾವಣಗೆರೆ ಶೈಕ್ಷಣಿಕ ಸಂಸ್ಥೆಗಳು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪ್ರತ್ಯೇಕಗೊಂಡ ಕುವೆಂಪು ವಿಶ್ವವಿದ್ಯಾನಿಲಯದ ಭಾಗವಾಗಿ ಸೇರ್ಪಡೆಯಾದವು. ಹಾಗಾಗಿ ಈ ಸ್ನಾತಕೋತ್ತರ ಕೇಂದ್ರ ಕುವೆಂಪು ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿತು. ಈ ಭಾಗದ ಜನರ ಮನಸ್ಸಿನಲ್ಲಿ, ಚಿಂತಕರ ಹೃದಯಗಳಲ್ಲಿ, ಶಿಕ್ಷಣ ತಜ್ಞರ ಪ್ರಜ್ಞೆಯಲ್ಲಿ ಆಳವಾಗಿ ಬೇರೂರಿದ್ದ ಪ್ರತ್ಯೇಕ ವಿಶ್ವವಿದ್ಯಾನಿಲಯದ ಹಂಬಲ ಇನ್ನೂ ನೀಗಿರಲಿಲ್ಲ. ಅವರು ತಮ್ಮ ಪ್ರದೇಶದ ಶಿಕ್ಷಣ ರಂಗಕ್ಕೆ ಇನ್ನೂ ಹೆಚ್ಚಿನದನ್ನು ಆಶಿಸಿದ್ದರು. ಈ ನಿಟ್ಟಿನಲ್ಲಿ ತರಳಬಾಳು ಸ್ವಾಮೀಜಿ ಸ್ವತಂತ್ರ ವಿಶ್ವವಿದ್ಯಾನಿಲಯದ ಬೇಡಿಕೆಯನ್ನು ಅಂದಿನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಸಲ್ಲಿಸಿದರು. ಈ ಬೇಡಿಕೆಗೆ ತಕ್ಷಣ ಸ್ಪಂದಿಸಿದ ಮಾನ್ಯ ಮುಖ್ಯಮಂತ್ರಿಗಳು ದಾವಣಗೆರೆಯಲ್ಲಿ ಒಂದು ಸ್ವತಂತ್ರ ವಿಶ್ವವಿದ್ಯಾನಿಲಯವನ್ನು ರೂಪಿಸುವ ಘೋಷಣೆಯನ್ನು ಸಾರ್ವಜನಿಕವಾಗಿ ಮಾಡಿದರು. 2009 ತರಳಬಾಳು ಹುಣ್ಣಿಮೆಯ ಮಂಟಪದ ವೇದಿಕೆಯನ್ನ ಹತ್ತಿದ ಮೇಲೆ ನಮ್ಮ ಸಮ್ಮುಖದಲ್ಲಿ ಶಿಕ್ಷಣ ಪ್ರೇಮಿಗಳು ಕೊಟ್ಟಂತಹ ಒಂದು ಅರ್ಜಿಗೆ ಗುರುಗಳು ನೆಪ ಮಾತ್ರ ಅಷ್ಟೇ ಮಾನ್ಯತೆ ಕೊಟ್ಟು ಅವರು ಮಂಜೂರು ಮಾಡಿದ್ದು ಅಧಿಕೃತವಾಗಿ ಬಹಳ ಸಂತೋಷವನ್ನು ಉಂಟು ಮಾಡಿದೆ. ಪ್ರೊಫೆಸರ್ ಇಂದುಮತಿಯವರು ಈ ಸ್ವತಂತ್ರ ವಿಶ್ವವಿದ್ಯಾನಿಲಯದ ವಿಶೇಷ ಅಧಿಕಾರಿಯಾಗಿ ನೇಮಕಗೊಂಡರು. ದಾವಣಗೆರೆ ವಿಶ್ವವಿದ್ಯಾನಿಲಯದ ಸ್ಥಾಪನೆ ಅವರಿಗೆ ನೀಡಲಾದ ಜವಾಬ್ದಾರಿಯಾಗಿತ್ತು. ಅಂದು ಅವರ ಎದುರಿಗಿದ್ದ ಸವಾಲುಗಳು ಹಿಮಾಲಯ ಸದೃಶವಾಗಿದ್ದವು. ಆದರೆ ಪ್ರೊಫೆಸರ್ ಇಂದುಮತಿಯವರು ಸವಾಲುಗಳ ಎದುರು ದಿಕ್ಕೆಡುವ ಸ್ವಭಾವದವರಲ್ಲ. ವಿಶ್ವವಿದ್ಯಾನಿಲಯದ ಸ್ಥಾಪನೆಗೆ ಅಗತ್ಯವಿದ್ದ ಭೂಮಿಯನ್ನು ಹೊಂದಿಸುವ ಕೆಲಸ, ಹಣಕಾಸಿನ ವ್ಯವಸ್ಥೆ, ಸಮರ್ಥ ಶಿಕ್ಷಕ ವೃಂದದ ನೇಮಕ, ಅಗತ್ಯ ಅನುಕೂಲಗಳ ಏರ್ಪಾಡು ಇತ್ಯಾದಿಗಳು ತಕ್ಷಣವೇ ಆಗಬೇಕಿತ್ತು. ಇಲ್ಲವಾದರೆ ಆ ವರ್ಷ ವಿಶ್ವವಿದ್ಯಾನಿಲಯ ಕಾರ್ಯಾರಂಭ ಮಾಡುವುದು ಅಸಾಧ್ಯವಾಗಿತ್ತು. ಬಾಪೂಜಿ ಎಜುಕೇಷನಲ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಡಾಕ್ಟರ್ ಶ್ಯಾಮನೂರು ಶಿವಶಂಕರಪ್ಪ ಹಾಗೂ ಸಮಾಜದ ಇನ್ನೂ ಹಲವು ಮಹನೀಯರ ಪ್ರಯತ್ನ ಹಾಗೂ ತ್ಯಾಗದಿಂದಾಗಿ ದಾವಣಗೆರೆ ವಿಶ್ವವಿದ್ಯಾನಿಲಯ ತನ್ನ ಕಾರ್ಯಚಟುವಟಿಕೆಯನ್ನು ಯಶಸ್ವಿಯಾಗಿ ಆರಂಭಿಸಿತು. ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿನ ವಿದ್ಯಾಸಂಸ್ಥೆಗಳನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡಿರುವ ದಾವಣಗೆರೆ ವಿಶ್ವವಿದ್ಯಾನಿಲಯವು ದಾವಣಗೆರೆಯಲ್ಲೇ ತನ್ನ ಆಡಳಿತ ಕಚೇರಿಯನ್ನು ಹೊಂದಿದೆ. ಪ್ರೊಫೆಸರ್ ಇಂದುಮತಿಯವರ ಅಚಲ ನಾಯಕತ್ವ, ಸಿಬ್ಬಂದಿಗಳ ಪ್ರಶ್ನಾತೀತ ಬೆಂಬಲಗಳ ಪರಿಣಾಮವಾಗಿ ಅತ್ಯಲ್ಪಾವಧಿಯಲ್ಲಿ ದಾವಣಗೆರೆ ವಿಶ್ವವಿದ್ಯಾನಿಲಯ ಒಂದು ಉತ್ತಮ ಆರಂಭವನ್ನು ಕಂಡುಕೊಳ್ಳುವಲ್ಲಿ ಸಹಾಯವಾಯಿತು. ಪ್ರೊಫೆಸರ್ ಇಂದುಮತಿ ದಾವಣಗೆರೆ ವಿಶ್ವವಿದ್ಯಾನಿಲಯದ ಪ್ರಥಮ ಕುಲಪತಿಗಳಾಗಿ ನೇಮಕಗೊಂಡರು. ಆ ಸಮಯದಲ್ಲಿ ಪ್ರೊಫೆಸರ್ ಇಂದುಮತಿಯವರು ಕರ್ನಾಟಕದಲ್ಲಿಯೇ ಅತ್ಯಂತ ಕಿರಿಯ ಕುಲಪತಿಗಳಾಗಿದ್ದರು. ಹಲವು ಮಹನೀಯರ ನಿಸ್ವಾರ್ಥ ಸೇವೆಯಿಂದ, ಪ್ರೊಫೆಸರ್ ಇಂದುಮತಿಯವರ ಅಹರ್ನಿಶಿ ಪ್ರಯತ್ನದಿಂದ ದಾವಣಗೆರೆಯಲ್ಲಿ ಸ್ಥಾಪನೆಯಾದ ವಿಶ್ವವಿದ್ಯಾನಿಲಯವು ಸುತ್ತಲಿನ ಭಾಗದ ಜನರಿಗೆ ಒಂದು ಹೊಸ ದಿಗಂತವನ್ನೇ ತೆರೆದಿಟ್ಟಿತು.
ಪ್ರೊಫೆಸರ್ ಇಂದುಮತಿಯವರ ಸಮರ್ಥ ನಾಯಕತ್ವ, ಸಿಬ್ಬಂದಿಗಳ ನಿರಂತರ ಪ್ರಯತ್ನಗಳ ಫಲವಾಗಿ ದಾವಣಗೆರೆ ವಿಶ್ವವಿದ್ಯಾನಿಲಯ ಯಶಸ್ಸಿನತ್ತ ತನ್ನ ಮೊದಲ ಹೆಜ್ಜೆಯನ್ನು ಇಡಲು ಸಾಧ್ಯವಾಯಿತು. ಮೊದಲ ವರ್ಷವೇ ಸ್ನಾತಕೋತ್ತರ ಪದವಿಗೆ ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡಲಾಯಿತು. ಬೋಧನಾ ವಿಭಾಗ ಸಿಬ್ಬಂದಿಗಳ ಕೊರತೆಯ ನಡುವೆಯೂ ಆಡಳಿತಾತ್ಮಕ ಉದ್ದೇಶಗಳಿಗಾಗಿ ಅಗತ್ಯವಿರುವ ವಿಭಾಗಗಳನ್ನು ಹೊಂದಿಸಿ ಮಾತೃ ವಿಶ್ವವಿದ್ಯಾನಿಲಯಕ್ಕೆ ಸರಿಸಮಾನವಾಗಿ ನವೆಂಬರ್ 2009 ಪರೀಕ್ಷೆಗಳನ್ನು ನಡೆಸಿತು. ಮುಖ್ಯ ಕ್ಯಾಂಪಸ್ಗೆ ನಗರದಿಂದ ವಿದ್ಯುತ್ ಸಂಪರ್ಕ, ಎಸ್ಬಿಎಂ ಎಟಿಎಂ ಸೌಲಭ್ಯ ಹಾಗೂ ವಿಸ್ತರಣಾ ಕೌಂಟರ್, ಪದವಿ ವಿತರಿಸಲು ವಿಶ್ವವಿದ್ಯಾನಿಲಯ ಧನಸಹಾಯ ಆಯೋಗದ ಮಾನ್ಯತೆ, ಹೀಗೆ ಇನ್ನೂ ಹಲವಾರು ಸೌಲಭ್ಯಗಳನ್ನು ಗಳಿಸುವಲ್ಲಿ ಆರಂಭದ ಮೊದಲ ವರ್ಷದಲ್ಲಿಯೇ ದಾವಣಗೆರೆ ವಿಶ್ವವಿದ್ಯಾನಿಲಯ ಯಶಸ್ವಿಯಾಯಿತು. ಇದು ಕೇವಲ ಹೊಸ ವಿಶ್ವವಿದ್ಯಾನಿಲಯವಾಗಿರಲಿಲ್ಲ, ಇದು 30 ವರ್ಷದ ಪಿಜಿ ಸೆಂಟರ್ ಆಗಿತ್ತು. ಫೈನ್ ಆರ್ಟ್ಸ್ ಕಾಲೇಜು ಅದಕ್ಕೊಂದು 50 ವರ್ಷದ ಹತ್ರ ಇತಿಹಾಸ ಇತ್ತು, ಮತ್ತು ಇಂಜಿನಿಯರಿಂಗ್ ಕಾಲೇಜ್ಗೆ 60 ವರ್ಷದ ಇತಿಹಾಸ ಇತ್ತು. ಇತಿಹಾಸದ ಜೊತೆಗೆ ಸಮಸ್ಯೆಗಳು ಭಾಳ ಇದ್ವು. ಅಲ್ಲಿ ಮೂಲಭೂತ ಸೌಕರ್ಯ ಇಲ್ಲದೇ ಇರುವಂಥದ್ದೇ ಮೊದಲನೇ ಒಂದು ಸಮಸ್ಯೆಯಾಗಿತ್ತು. ಮತ್ತು ಅವ್ರಿಗೆ ಮಾರ್ಕ್ಸ್ ಕಾರ್ಡ್ಸ್ ವಿಷಯದಲ್ಲಿ ಸಮಸ್ಯೆ ಇತ್ತು. ಸೊ ಇದನ್ನು ನಾನು ಚಾಲೆಂಜ್ ಅನ್ನೋದಕ್ಕಿಂತ ಒಂದು ಜವಾಬ್ದಾರಿಯನ್ನಾಗಿ ತಗೊಂಡು ಆ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ವಿ. ಹೀಗೆ ಹಲವು ಅಡೆತಡೆಗಳ ನಡುವೆಯೂ ಮುಂದಿನ ವರ್ಷಗಳಲ್ಲಿ ಪ್ರೊಫೆಸರ್ ಇಂದುಮತಿಯವರ ನಾಯಕತ್ವ, ಸಿಬ್ಬಂದಿಗಳ ಮತ್ತು ಆಡಳಿತ ವರ್ಗದ ಅವಿರತ ಶ್ರಮದ ಫಲವಾಗಿ ದಾವಣಗೆರೆ ವಿಶ್ವವಿದ್ಯಾನಿಲಯ ಒಂದೊಂದೇ ಸಾಧನೆಯ ಮೆಟ್ಟಿಲನ್ನು ಏರುತ್ತಾ ಹೋಯಿತು. ದಾವಣಗೆರೆಯಲ್ಲಿ ಒಂದು ಶ್ರೇಷ್ಠ ಜ್ಞಾನ ಕೇಂದ್ರದ ಸ್ಥಾಪನೆಗೆ ಇವರೆಲ್ಲರ ಕೆಲಸ ಒಂದು ಭದ್ರ ಬುನಾದಿಯನ್ನು ಹಾಕಿತು. ದಾವಣಗೆರೆ ವಿಶ್ವವಿದ್ಯಾನಿಲಯದ ಕುಲಪತಿಯಾಗಿ ನೇಮಕ ಆದ ಮೇಲೆ ಎಲ್ಲರೂ ವಿಶ್ವವಿದ್ಯಾನಿಲಯವನ್ನು ಒಂದು ಭಿನ್ನವಾದ ವಿಶ್ವವಿದ್ಯಾನಿಲಯ ಮಾಡುವಂತ ಹೇಳ್ತಾ ಇದ್ರು. ಅದರಿಂದ ಸಾಕಷ್ಟು ಯೋಚನೆ ಮಾಡಿ ಮೊದಲನೇದು ಎಲ್ಲ ವಿದ್ಯಾರ್ಥಿಗಳಿಗೂ ಇಲ್ಲಿ ಕಾಡ್ತಾ ಇದ್ದಂಥ ಒಂದು ಪ್ರಶ್ನೆ ಇತ್ತು. ಅದೇನಂತಂದರೆ ಅವರು ಹಲವಾರು ಹಂತದಲ್ಲಿ ಈ ಒಂದು ಕರಪ್ಷನ್ ನಡೀತಾ ಇದ್ದಂಥದ್ದನ್ನು ನಾವು ಕೇಳ್ತಾ ಇದ್ವಿ. ಅದಕ್ಕೆ ನಾವೆಲ್ಲಾದರೂ ಒಂದು ಪ್ರಾರಂಭ ಮಾಡಬೇಕು ಅಂತೇಳಿ ನಮ್ಮ ವಿಶ್ವವಿದ್ಯಾನಿಲಯ ಲಂಚಮುಕ್ತ ವಿಶ್ವವಿದ್ಯಾನಿಲಯವನ್ನಾಗಿ ಮಾಡಬೇಕು ಅಂತ ಒಂದು ಘೋಷಣೆಯನ್ನು ಮಾಡಿ ಆ ನಿಟ್ಟಿನಲ್ಲಿ 4 ವರ್ಷವೂ ಶ್ರಮಿಸಿದ್ದೇವೆ. ದಾವಣಗೆರೆ ವಿಶ್ವವಿದ್ಯಾನಿಲಯದ ಮುಖ್ಯ ಕ್ಯಾಂಪಸ್ ಶಿವಗಂಗೋತ್ರಿ ದಾವಣಗೆರೆ ನಗರದಿಂದ 12 ಕಿಲೋಮೀಟರ್ ಮತ್ತು ಚಿತ್ರದುರ್ಗದಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ವಿಶ್ವವಿದ್ಯಾನಿಲಯವು ಇಂದಿನ ಸ್ಥಳೀಯ ಸಾಮಾಜಿಕ ಸ್ಥಿತಿಗತಿಗಳಿಗೆ ಸ್ಪಂದಿಸುವಲ್ಲಿ ಹಾಗೂ ಉನ್ನತ ಶಿಕ್ಷಣದಲ್ಲಿ ಔನ್ನತ್ಯ ಸಾಧಿಸುವಲ್ಲಿ ತನ್ನದೇ ಆದ ಒಂದು ವಿಶಿಷ್ಟ ಛಾಪನ್ನು ಮೂಡಿಸುವಲ್ಲಿ ಯಶಸ್ವಿಯಾಗಿದೆ. ಈ ವಿಶ್ವವಿದ್ಯಾನಿಲಯವು ಒಂದು ಘಟಕ ಕಾಲೇಜು, ಒಂದು ಸ್ವಾಯತ್ತ ಕಾಲೇಜು ಮತ್ತು 112 ಸಂಲಗ್ನಿತ ಕಾಲೇಜುಗಳ ಮೂಲಕ ಶೈಕ್ಷಣಿಕ ಅಗತ್ಯತೆಗೆ ಅನುಗುಣವಾಗಿ ವಿವಿಧ ವಿಭಾಗಗಳಲ್ಲಿ 65,000 ವಿದ್ಯಾರ್ಥಿಗಳಿಗೆ ಪದವಿ ಮತ್ತು ಸ್ನಾತಕೋತ್ತರ ಶಿಕ್ಷಣವನ್ನು ಒದಗಿಸುತ್ತಿದೆ. ಕಲೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ವಾಣಿಜ್ಯ ಮತ್ತು ನಿರ್ವಹಣೆ ಹಾಗೂ ಶಿಕ್ಷಣ ಎಂಬ 4 ಬೋಧನಾ ವಿಭಾಗಗಳನ್ನು ಹೊಂದಿದೆ. 20 ಸ್ನಾತಕೋತ್ತರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗಗಳು ಮುಖ್ಯ ಕ್ಯಾಂಪಸ್ನಲ್ಲಿದ್ದು 21 ಸ್ನಾತಕೋತ್ತರ ಪದವಿ ಮತ್ತು 1 ಸ್ನಾತಕೋತ್ತರ ಡಿಪ್ಲೊಮಾ ಕೋರ್ಸ್ಗಳನ್ನು ಒದಗಿಸುತ್ತಿದೆ. ಈ ಎಲ್ಲ ಸಾಧನೆಗಳ ಹೊರತಾಗಿಯೂ ದಾವಣಗೆರೆ ವಿಶ್ವವಿದ್ಯಾನಿಲಯಕ್ಕೆ ಇನ್ನೂ ಎಳೆವಯಸ್ಸು. ವಿಶ್ವವಿದ್ಯಾನಿಲಯದ ವಿಕಾಸದ ಕಾರ್ಯ ಒಂದು ನಿರಂತರ ಪ್ರಕ್ರಿಯೆ. ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಪ್ರೊಫೆಸರ್ ಇಂದುಮತಿಯವರು ಸಲ್ಲಿಸಿದ ಸೇವೆಯ ಫಲವನ್ನು ನಾವಿಂದು ವಿಶ್ವವಿದ್ಯಾನಿಲಯದ ಅಭಿವೃದ್ಧಿಯ ಪ್ರತಿಯೊಂದು ಆಯಾಮದಲ್ಲೂ ಕಾಣಬಹುದಾಗಿದೆ. ಎವ್ರಿ ಆಫೀಸ್ ಐ ಸಿ ಸಮ್ ಆಫ್ ದ ಫರ್ನಿಚರ್ಸ್ ಬೀಯಿಂಗ್ ಥ್ರೋನ್ ಔಟ್ಸೈಡ್, ಬಟ್ ವಿ ಡಿಡ್ ನಾಟ್ ಡೂ ದ್ಯಾಟ್. ಆಲ್ಮೋಸ್ಟ್ ಆಲ್ ದಿ ಫರ್ನಿಚರ್ಸ್ ಹ್ಯಾವ್ ಬಿನ್ ರಿಪೇರ್ಡ್, ಆಲ್ಮೋಸ್ಟ್ ಆಲ್ ದ ಓಲ್ಡ್ ಬಿಲ್ಡಿಂಗ್ಸ್ ಹ್ಯಾವ್ ಬಿನ್ ರಿಪೇರ್ಡ್ ಅಂಡ್ ದೇ ಆರ್ ಪುಟ್ ಟು ರೀಯೂಸ್. ದ ವೇಸ್ಟ್ ಮೆಟೀರಿಯಲ್ಸ್ ಹ್ಯಾವ್ ಬಿನ್ ಕನ್ವರ್ಟೆಡ್ ಇನ್ ಟು ಅಸೆಟ್ಸ್ ಇನ್ ಆರ್ ಯೂನಿವರ್ಸಿಟಿ ಅಂಡ್ ಔಟ್ ಆಫ್ ವಿಚ್ ವಿ ಹ್ಯಾವ್ ಸೇವ್ಡ್ ಕ್ರೋರ್ಸ್ ಆಫ್ ರುಪೀಸ್. ಅಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ದೋಸ್ ವರ್ಕರ್ಸ್ ಹೂ ಟ್ರೈ ಟು ಕ್ಲೀನ್ ಆರ್ ಕ್ಯಾಂಪಸ್ ಅಂಡ್ ಗಿವ್ ಅಸ್ ಅ ಬೆಟರ್ ಅಟ್ಮಾಸ್ಫಿಯರ್.
ವಿಶ್ವವಿದ್ಯಾನಿಲಯದ ಮುಖ್ಯ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಹಲವು ಕಟ್ಟಡಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ. ಒಂದು ನೂತನ ಲೈಬ್ರರಿ ಕಟ್ಟಡ, ಕ್ಯಾಂಟೀನ್, ಬ್ಯಾಂಕ್ ಮತ್ತು ಪೋಸ್ಟ್ ಆಫೀಸ್ ಹಾಗೂ ಇನ್ನೂ ಅನೇಕ ಸೌಲಭ್ಯಗಳು ತಾತ್ಕಾಲಿಕ ಕಟ್ಟಡಗಳಿಂದ ಹೊಸದಾಗಿ ನಿರ್ಮಾಣವಾದ ಕಟ್ಟಡಗಳಿಗೆ ಸದ್ಯದಲ್ಲಿಯೇ ಸ್ಥಳಾಂತರಗೊಳ್ಳಲಿವೆ. ದೇಶದ ಎಲ್ಲ ಹೊಸ ವಿಶ್ವವಿದ್ಯಾನಿಲಯಗಳಿಗೆ ನಾವು ಕಂಪೇರ್ ಮಾಡಿದ್ರೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಈಗ ಬರ್ತಾ ಇರುವಂಥ ಈ ಮೂಲಭೂತ ಸೌಕರ್ಯಗಳ ಏನು ಒಂದು ಅಭಿವೃದ್ಧಿ ಆಗ್ತಾ ಇದೆ, ಅದು ಸ್ಟೇಟ್ ಆಫ್ ದ ಆರ್ಟ್ ಬಿಲ್ಡಿಂಗ್ ಅಂತ ಬಂದವರೆಲ್ಲರೂ ಸಹಿತ ಹೇಳ್ತಾರೆ. ಮತ್ತು ಡಾಕ್ಟರ್ ಅಬ್ದುಲ್ ಕಲಾಂಜಿ ಅವರು ಹೇಳಿದಂಥ ಈ ಪುರಾ ಕಾನ್ಸೆಪ್ಟು, ಐ ಥಿಂಕ್ ವಿ ಆರ್ ದ ಫಸ್ಟ್ ಯೂನಿವರ್ಸಿಟಿ ಟು ಇಂಪ್ಲಿಮೆಂಟ್ ಇಟ್. ಹಲವಾರು ಬೆಸ್ಟ್ ಪ್ರಾಕ್ಟೀಸಸ್ಗಳನ್ನ ಅಳವಡಿಸ್ಕೊಳ್ಳಿಕ್ಕೆ ತುಂಬ ಪ್ರಯತ್ನ ನಡೆಸಿದ್ದೇವೆ. ಪಾರದರ್ಶಕತೆಯನ್ನು ನಾವು ಮೇಂಟೈನ್ ಮಾಡ್ಕೊಂಡಿದ್ದೇವೆ. ಮತ್ತು ಸ್ಟೂಡೆಂಟ್ಸ್ಗೆ ಟೀಚರ್ಸ್ ಫೀಡ್ಬ್ಯಾಕ್ ತಗೊಳ್ಳಿಕ್ಕೆ ನಾವು ಇನ್ಸ್ಟ್ರಕ್ಷನ್ಸ್ ಕಾಲಕ್ಕೆ ಕೊಡ್ತಾ ಇರ್ತೇವೆ. ಕೆಲವು ವಿಭಾಗದಲ್ಲಿ ಆಗಿದ್ದಾವೆ, ಕೆಲವು ವಿಭಾಗದಲ್ಲಿ ಆಗಿಲ್ಲ. ಇನ್ನು ಸಕಾಲ ಯೋಜನೆ ಇತ್ತೀಚೆಗೆ ನಾವು ಲಾಂಚ್ ಮಾಡಿದ್ದಾರೆ, ಸರ್ಕಾರ ಲಾಂಚ್ ಮಾಡಿದೆ. ಶಿಕ್ಷಣ ಇಲಾಖೆ ಇದರಲ್ಲಿ ಇರಲಿಲ್ಲ, ಈಗ ಶಿಕ್ಷಣ ಇಲಾಖೆಯನ್ನು ಸಹ ಸೇರಿಸ್ಕೊಂಡು ಸಕಾಲ ಯೋಜನೆ ಮೊನ್ನೆ 14ನೇ ತಾರೀಕು ಲಾಂಚ್ ಆಗಿದೆ. ಅದನ್ನು ತಕ್ಷಣವೇ ನಾವು ಎಲ್ಲ ವಿಭಾಗದವರೆಗೂ ಅದ್ರ ವೆಬ್ಸೈಟ್ನಲ್ಲಿ ಎಲ್ಲ ಮಾಹಿತಿನೂ ಅಪ್ಲೋಡ್ ಮಾಡಲಿಕ್ಕೆ ಕ್ರಮ ಕೈಗೊಂಡಿದ್ದೇವೆ. ಬಹಳ ಪ್ರತಿಷ್ಠಿತ ವ್ಯಕ್ತಿಗಳು ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಬಂದು ಹರಿಸಿ ಹೋಗಿದ್ದಾರೆ. ಅವರಲ್ಲಿ ಪ್ರಮುಖವಾದವರು ಅಂದರೆ ಡಾಕ್ಟರ್ APJ ಅಬ್ದುಲ್ ಕಲಾಂರವರು, ನಮ್ಮ ಮಾಜಿ ರಾಷ್ಟ್ರಪತಿಗಳು. ನಂತರ ನ್ಯಾಯಮೂರ್ತಿಗಳಾದ ಶಿವರಾಜ್ ಪಾಟೀಲ್ ಅವರು ಒಂದು ಫೌಂಡೇಶನ್ ಡೇ ಲೆಕ್ಚರ್ ಕೊಟ್ಟಿದ್ದಾರೆ. ನಂತರ ಚಡ್ಡಾರ್ ಅವರು ಮತ್ತು ಸುಖದೇವ್ ಥೋರಟ್ರವರು, ಇವರೆಲ್ಲ ಮಾಜಿ UGC ಚೇರ್ಮನ್ಗಳು. ನಂತರ ಸಿ ರಂಗರಾಜನು ಪ್ರಮುಖವಾಗಿ, ಅವರು ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳಿಗೆ ಆರ್ಥಿಕ ಸಲಹೆಗಾರರ ಕೌನ್ಸಿಲಿನ ಚೇರ್ಮನ್ರು. ಇದಕ್ಕೆಲ್ಲ ಮುಖ್ಯವಾಗಿ ನಾನು ನಮ್ಮ ಕುಲಪತಿಗಳಿಗೆ ಆಭಾರಿಯಾಗಿದ್ದೇನೆ. ಅವರು ಗುಡ್ವಿಲ್ನಿಂದ ಈ ಇಷ್ಟೊಂದು ಪ್ರತಿಷ್ಠಿತ ವ್ಯಕ್ತಿಗಳು ಈ ಕೆಲವೇ ದಿನಗಳಲ್ಲಿ ಬಂದು ನಮಗೆಲ್ಲ ಉತ್ತೇಜನ ನೀಡಿದ್ದಾರೆ. ಘಟಿಕೋತ್ಸವ ಸಮಾರಂಭಕ್ಕೆ ಸ್ವಾಗತಿಸುವ ಸುವರ್ಣ ಅವಕಾಶ ನನ್ನದಾಗಿರುತ್ತದೆ. This marks the completion of one stage in your life and another is about to begin. But I am sure that with the value system and training that you have acquired in this university, you will be able to face the world with confidence. ಚಿತ್ರದುರ್ಗದಲ್ಲಿ
ಸುಮಾರು 81.2 ಎಕರೆ ವಿಸ್ತೀರ್ಣದಲ್ಲಿ ದಾವಣಗೆರೆ ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಕೇಂದ್ರದ ನಿರ್ಮಾಣ ಆರಂಭವಾಗಿದೆ. ಪ್ರೊಫೆಸರ್ ಇಂದುಮತಿ ಹಾಗೂ ಅವರ ತಂಡದ ಕನಸಿನ ಕೂಸಾದ ಈ ಬೃಹತ್ ಕ್ಯಾಂಪಸ್ 3 ಸ್ನಾತಕೋತ್ತರ ವಿಭಾಗಗಳನ್ನು ಹೊಂದಿದೆ. ವಿಶಾಲವಾದ ಆಟದ ಮೈದಾನ ಮತ್ತು ಇತರ ಕ್ರೀಡಾ ಸೌಲಭ್ಯಗಳು, ಆಡಿಟೋರಿಯಂ ಮತ್ತು ವಿದ್ಯಾರ್ಥಿಗಳ ಇತರ ಶಿಕ್ಷಣ ಸಂಬಂಧಿ ಚಟುವಟಿಕೆಯನ್ನು ಬೆಂಬಲಿಸಲು ಒದಗಿಸಲಾಗಿರುವ ಸೌಲಭ್ಯಗಳು ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗಿ ಚಿತ್ರದುರ್ಗದಲ್ಲಿ ನಿರ್ಮಾಣವಾಗುತ್ತಿರುವ ಈ ಬೃಹತ್ ಕ್ಯಾಂಪಸ್ನಲ್ಲಿ ತಲೆ ಎತ್ತಲಿವೆ. ಈ ಅಂಗಳದಲ್ಲಿ ಓಡಾಡುವ ಪ್ರೊಫೆಸರ್ ಇಂದುಮತಿ ಮತ್ತು ಅವರ ತಂಡದ ಕಣ್ಣುಗಳಲ್ಲಿ ಈ ಕ್ಷೇತ್ರದ ಭವಿಷ್ಯದ ಕನಸುಗಳನ್ನು ಕಾಣಬಹುದಾಗಿದೆ. ಪ್ರತಿಯೊಂದು ಪರೀಕ್ಷೆಯನ್ನು ನಿಗದಿತ ವೇಳೆಯಲ್ಲಿ ಮಾಡಬೇಕಾಗುತ್ತೆ. ಆ ದೃಷ್ಟಿಯಿಂದ ನಾವು ನಮ್ಮಲ್ಲಿ ಕನಿಷ್ಠ ಸಂಖ್ಯೆಯ ನೌಕರ ವರ್ಗವಿದ್ದರೂ ಕೂಡ ನಮ್ಮ ವೈಶಾಂಸರವರ ಮೋಟಿವೇಶನಿಂದ ನಾವೆಲ್ಲರೂ ತಕ್ಷಣ ಕಾರ್ಯಪ್ರವೃತ್ತರಾದ್ವಿ. ಪ್ರಥಮ ನವೆಂಬರ್ನಲ್ಲಿ ಸುಮಾರು 15,000 ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ನಾವು ಮಾಡಿದ್ದೀವಿ. ಪ್ರಥಮ ಬಾರಿ ನಮಗೆ 1 ತಿಂಗಳು ಲೇಟ್ ಆಯಿತು ಪರೀಕ್ಷೆ ರಿಸಲ್ಟ್ಸ್ ಕೊಡೋದು. ಆದರೆ ಯಾವುದೇ ತೊಂದರೆ ಇಲ್ಲದಾಗೆ ನಾವು ಎಕ್ಸಾಮಿನೇಷನ್ ಮಾಡಿದ್ವಿ. ಪ್ರಥಮ ಸೆಮಿಸ್ಟ್ರಿಗೆ ನಾವು ಕುವೆಂಪು ವಿಶ್ವವಿದ್ಯಾಲಯದ ಪ್ರಶ್ನಾಪತ್ರಿಕೆಯನ್ನು ಉಪಯೋಗಿಸ್ಕೊಂಡ್ವಿ. ಬಟ್ ಮುಂದೆ May-June 2010 ಪರೀಕ್ಷೆಗೆ ನಮ್ಮದೇ ಆದಂತಹ ಪರೀಕ್ಷಾ ಮಂಡಳಿ ರಚಿಸಿಕೊಂಡು ಯಾವುದೇ ಹಂತದಲ್ಲಿಯೂ ಕೂಡ ಯಾವುದೇ ರೀತಿ ಲೋಪವಾಗದಂತೆ ನಮ್ಮ ಕಾರ್ಯವನ್ನು ನೆರವೇರಿಸಿದೆ. ಸುಮಾರು 60,000 ವಿದ್ಯಾರ್ಥಿಗಳು ನಮ್ಮ ವಿಶ್ವವಿದ್ಯಾಲಯದ ಪರೀಕ್ಷೆಯನ್ನು ತೆಗೆದುಕೊಂಡಿದ್ದಾರೆ. ತಾವೇ ಬಿತ್ತಿರುವ ಬೀಜ ಮೊಳಕೆಯೊಡೆದು ಹೊರಬಂದಿದ್ದನ್ನು ಕಂಡಿರುವ ಇವರು ಮುಂದೆ ಇದು ತನ್ನ ನೆರಳಿನಲ್ಲಿ ಲಕ್ಷಾಂತರ ಜ್ಞಾನಾಕಾಂಕ್ಷಿಗಳನ್ನು ಸಲಹುವ ಹೆಮ್ಮರವಾಗುವುದನ್ನು ಮುಂಗಾಣುತ್ತಿದ್ದಾರೆ. ದಾವಣಗೆರೆ ವಿಶ್ವವಿದ್ಯಾನಿಲಯವು ಸದ್ಯದಲ್ಲೇ ಹೊಸ ಜ್ಞಾನ ಕ್ಷೇತ್ರಗಳನ್ನು ತನ್ನ ಪರಿಧಿಗೆ ಸೇರಿಸಿಕೊಳ್ಳಲಿದೆ. ವೃತ್ತಿಪೂರಕವಾದ ಹಾಗೂ ಸಾಮಾಜಿಕ ಸ್ಪಂದನೆಯುಳ್ಳ ಜ್ಞಾನ ಕ್ಷೇತ್ರಗಳಿಗೆ ಒತ್ತು ನೀಡುವುದು ದಾವಣಗೆರೆ ವಿಶ್ವವಿದ್ಯಾನಿಲಯದ ಗುರಿಯಾಗಿದೆ. ವಿದ್ಯಾದಾನದಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಲು ಅಡಕ ನೀತಿಯನ್ನು ಹೊಂದುವುದು ವಿಶ್ವವಿದ್ಯಾನಿಲಯದ ಉದ್ದೇಶವಾಗಿದೆ. ದಾವಣಗೆರೆಯ ವಿದ್ಯಾದಾನದ ಪರಂಪರೆಯನ್ನು ಮುಂದುವರೆಸುವ ಸಮರ್ಥ ಸಂಸ್ಥೆಯಾಗಿ ದಾವಣಗೆರೆ ವಿಶ್ವವಿದ್ಯಾನಿಲಯವು ಹೊರಹೊಮ್ಮಿದೆ. 12ನೇ 13ನೇ ಶೈಕ್ಷಣಿಕ ವರ್ಷದಿಂದ ಒಂದು ಉತ್ತಮವಾದ ಗುಣಮಟ್ಟದ ಒಂದು ಪಠ್ಯಕ್ರಮವನ್ನು ನಾವು ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಇದಕ್ಕೆ ಹಲವಾರು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರು ಸಹಕಾರವನ್ನು ನೀಡಿದರು. ದ ಬೆಸ್ಟ್ ಫ್ಯಾಕಲ್ಟಿ ಫ್ರಮ್ ಆಲ್ ದ ಯೂನಿವರ್ಸಿಟೀಸ್ ವರ್ ಡ್ರಾನ್. ಸೊ ಸುಮಾರು 75 ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಸಿಲೆಬಸ್ ರಿವಿಷನನ್ನು ಮಾಡಿದ್ವಿ. ಒಬ್ಬ ವಿದ್ಯಾರ್ಥಿ ಒಂದು ಹಳೆಯನ್ನು ಗಮನಿಸಿದರೆ 2 ವರ್ಷದಲ್ಲಿ ಓದುವಂಥ ವಿಷಯಗಳು ಯಾವುದು, ಎಷ್ಟೆಷ್ಟು ಅವಧಿಯಲ್ಲಿ ಓದ್ತಾರೆ ಅವರು, ಅಡಿಷನಲ್ ಕೋರ್ಸಸ್ ಏನೇನಿದ್ದಾವೆ, ಇವೆಲ್ಲವೂ ಎಲ್ಲ ಮಾಹಿತಿ ಒಂದೇ ಒಂದು ಪ್ರತಿಯಲ್ಲಿ ಅವರಿಗೆ ಸಿಗುವಂಥ ನಿಟ್ಟಿನಲ್ಲಿ ಕೆಲಸವನ್ನು ನಾವು ಮಾಡಿದ್ದು ಒಂದು ತೃಪ್ತಿಯನ್ನು ನೀಡಿರುವಂಥ ಮತ್ತೊಂದು ಪ್ರಮುಖವಾದ ಕೆಲಸ. ಹೆಚ್ಚಿನ ವಿದ್ಯಾರ್ಥಿಗಳು ಇಂಗ್ಲೀಷ್ ವಿಷಯದಲ್ಲಿ ಉತ್ತೀರ್ಣ ಆಗ್ತಾ ಇರಲಿಲ್ಲ. ಏನು ಮಾಡಬೇಕು ಅಂತೇಳಿ ಪ್ರಾಧ್ಯಾಪಕರೊಂದಿಗೆ ಚರ್ಚಿಸಿ ಮತ್ತು ಇಂಗ್ಲೀಷ್ ಮತ್ತು ಕನ್ನಡ ವಿಷಯಗಳಿಗೆ ಕಾಲೇಜಿನಲ್ಲಿದ್ದಂಥ ಎಲ್ಲ ಪ್ರಾಧ್ಯಾಪಕರು ಜವಾಬ್ದಾರಿಯನ್ನು ತಗೊಂಡು ವಿವಿಧ ಪಠ್ಯಪುಸ್ತಕಗಳ ರಚನೆ ಅಥವಾ ಸಂಕಲನ ಇವೆಲ್ಲವನ್ನು ಮಾಡಿ ಈಗ 2 ವರ್ಷದಿಂದ ನೇರವಾಗಿ ಪುಸ್ತಕಗಳು ಕಾಲೇಜಿಗೆ ಹೋಗ್ತಾ ಇದ್ದಾವೆ. ಜ್ಞಾನದ ತ್ವರಿತ ಬೆಳವಣಿಗೆ, ಜ್ಞಾನದ ಪ್ರಭಾವಿ ಉಪಯೋಗ, ಜ್ಞಾನದ ಯಶಸ್ವಿ ಕ್ರೋಢೀಕರಣ, ಜ್ಞಾನದ ಸಮರ್ಥ ಪ್ರಸರಣಗಳ ಮೂಲಕ ಜಾಗತಿಕ ಸವಾಲುಗಳಿಗೆ ಇಂದಿನ ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸುವುದು ದಾವಣಗೆರೆ ವಿಶ್ವವಿದ್ಯಾನಿಲಯದ ಗುರಿಯಾಗಿದೆ. ದಾವಣಗೆರೆ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ತಮ್ಮ ಅಧಿಕಾರಾವಧಿಯನ್ನು ಮುಗಿಸುತ್ತಿರುವ ಪ್ರೊಫೆಸರ್ ಇಂದುಮತಿಯವರು ವಿಶ್ವವಿದ್ಯಾಲಯದ ಅಭಿವೃದ್ಧಿಗಾಗಿ ತಮ್ಮ ಹಾಗೂ ತಮ್ಮ ತಂಡದ ಪರಿಶ್ರಮವನ್ನು ಇಂದು ಸಂತೃಪ್ತಿಯಿಂದ ನೆನೆಯುತ್ತಾರೆ. ಯಾವುದೇ ವಿಶ್ವವಿದ್ಯಾನಿಲಯ ಈ ದೇಶದಲ್ಲಿ ಪ್ರಾರಂಭ ಆಗಿ ಕೇವಲ 4 ವರ್ಷದಲ್ಲಿ ಆಗಿರುವಂಥ ಕೆಲಸಗಳು, ಅದು ಶೈಕ್ಷಣಿಕ ಅಭಿವೃದ್ಧಿ, ಕಲಿಕೆಯ ಒಂದು ವಾತಾವರಣ ಇವೆಲ್ಲವನ್ನು ನಾವು ಗಮನಿಸಿದಾಗ ನಮ್ಮ ವಿಶ್ವವಿದ್ಯಾನಿಲಯ ಎಲ್ಲ ವಿಶ್ವವಿದ್ಯಾನಿಲಯಕ್ಕಿಂತ ಹೆಚ್ಚು ಸಾಧನೆಯನ್ನು ಮಾಡಿದೆ. 4ನೇ ವರ್ಷದ ಕೊನೆಯಲ್ಲಿ ಎಲ್ಲರೂ ಹೇಳುವ ಮಾತೇನಂತಂದರೆ, ನೀವಾಗಿದ್ದಕ್ಕೆ ಇಷ್ಟು ಕೆಲಸವನ್ನು ಮಾಡಿದ್ರಿ ಅಂತ ಎಲ್ಲರೂ ಬಾಯಲ್ಲಿ ಬರೋದು ಒಂದು ತೃಪ್ತಿಯನ್ನು ಕೊಟ್ಟಂಥ ವಿಷಯ. ಕೊಟ್ಟಂಥ ಜವಾಬ್ದಾರಿಯನ್ನು
ನಾನು ಭಾಳ ಒಂದು ಸೆನ್ಸಿಟಿವ್ ಆಗಿ ಸೆನ್ಸಿಬಲ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ದೇನೆ ಅಂತ ಅಂದ್ಕೊಂಡಿದ್ದೇನೆ. ಈಗ ಏನು ನಾವೊಂದು ಸ್ಥಿರ ಅಡಿಪಾಯವನ್ನು ನಾವು ಹಾಕಿದ್ದೀವಿ, ಒಂದು ಹಾನೆಸ್ಟ್ ಅಡ್ಮಿನಿಸ್ಟ್ರೇಷನ್ ಅಂತ ಮಾಡಿದ್ದೀವಿ, ಜನರಿಗೆ ನಂಬಿಕೆ ಬಂದು ಇದೊಂದು ಉತ್ತಮವಾದ ವಾತಾವರಣದಲ್ಲಿದ್ದೀವಿ. ನಮಗೆ 4 ವರ್ಷದಲ್ಲಿ ಇದ್ದಂಥ ತೊಡಕೆ ಏನಂದರೆ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ, ಈಗ ಅವೆಲ್ಲವೂ ಬರ್ತಾ ಇದ್ದಾವೆ. ನಂತರ ದಿನದಲ್ಲಿ ಬರುವಂಥ ಅಧಿಕಾರಿಗಳು ಅದೇ ಒಂದು ಗುಣಮಟ್ಟವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದರೆ ವಿದ್ಯಾರ್ಥಿಗಳ ಮನಸ್ಸಿಗೆ ಒಂದು ಖುಷಿಯನ್ನು ಕೊಡೋದ್ರ ಜೊತೆಗೆ ಉತ್ತಮವಾದ ವಿಶ್ವವಿದ್ಯಾನಿಲಯವಾಗುತ್ತೆ. ಇಲ್ಲದೇ ಇದ್ದರೆ ವಿಶ್ವವಿದ್ಯಾನಿಲಯಕ್ಕೆ ಕೆಟ್ಟ ಹೆಸರು ಬಂದರೆ ವಿದ್ಯಾರ್ಥಿಗಳ ಡಿಗ್ರಿಗೂ ಸಹಿತ ಬೆಲೆ ಇರೋದಿಲ್ಲ. ಅದನ್ನು ನಾವು ಇತ್ತೀಚಿನ ದಿವಸದಲ್ಲಿ ಗಮನಿಸಿದ್ದೇವೆ. ನಮ್ಮಲ್ಲಿ ಅದಾಗಿಲ್ಲ, ಅದು ಮುಂದೆ ಆಗಬಾರ್ದು. ಮೈಸೂರು ವಿಶ್ವವಿದ್ಯಾನಿಲಯ ಅಂದಿನ ಅಧಿಕಾರಿಗಳು, ಸ್ನಾತಕೋತ್ತರ ಕೇಂದ್ರಕ್ಕೆ ಬಂದು ಇಲ್ಲಿ ಕೆಲಸ ಮಾಡಿಕೊಟ್ಟಂಥ ಅಧ್ಯಾಪಕರು, ಸ್ನಾತಕೋತ್ತರ ಕೇಂದ್ರವನ್ನು ಸ್ಥಾಪಿಸಿ 20 ವರ್ಷ ಪೋಷಿಸಿ ಭೂಮಿಯನ್ನು ದಾನ ಕೊಟ್ಟಂಥ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು, ಆಗಿನ ಹಂತದಲ್ಲಿ ಇದಕ್ಕೆ ಸಹಕಾರವನ್ನು ನೀಡಿದ್ದಂಥ ಮುದ್ದೇಗೌಡರು ವೀರಭದ್ರಪ್ಪನವರು, ಸ್ನಾತಕೋತ್ತರ ಕೇಂದ್ರದ ಪ್ರಥಮ ಇಲ್ಲಿ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡಿದಂಥ ಷಡಾಕ್ಷರಪ್ಪನವರು, ವಿಶ್ವವಿದ್ಯಾನಿಲಯದ ಘೋಷಣೆಗೆ ಕಾರಣಕರ್ತರಾದಂಥ ಅಂದಿನ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು, ಎಲ್ಲಕ್ಕಿಂತ ಪ್ರಮುಖವಾಗಿ ಈ ವಿಶ್ವವಿದ್ಯಾನಿಲಯ ಸ್ಥಾಪನೆ ಆಗಲಿಕ್ಕೆ ಕಾರಣರಾದಂಥ ಪರಮ ಪೂಜ್ಯ ಶಿವಮೂರ್ತಿ ಶಿವಾಚಾರ್ಯ ಗುರುಗಳು, ಮತ್ತು ನನ್ನ ಪತಿಗಳಾದ ಪ್ರೊಫೆಸರ್ ಎಂ ಮಾದಯ್ಯನವರು, ಎಲ್ಲ ಹಂತದಲ್ಲೂ ನನಗೆ ಅವರು ಹೆಚ್ಚಿನ ಧೈರ್ಯ ಮತ್ತು ಸ್ಥೈರ್ಯವನ್ನು ತುಂಬಿ ವಿಶ್ವವಿದ್ಯಾನಿಲಯಕ್ಕೆ ಸಮಾಜಕ್ಕೆ ದುಡಿಯುವಂಥ ಒಂದು ಅವಕಾಶ ಅದನ್ನು ನಾವು ಮಾಡಬೇಕು ಅಂತ ಹೇಳಿ ಯಾವಾಗಲೂ ಪ್ರೋತ್ಸಾಹವನ್ನು ಕೊಟ್ಟಂಥದ್ದು. ಮತ್ತು ಈ ವಿಶ್ವವಿದ್ಯಾನಿಲಯದ ಎಲ್ಲ ಅಧ್ಯಾಪಕೇತರ ಸಿಬ್ಬಂದಿ ವರ್ಗದವರನ್ನ ನಾನು ಒಂದು ಕೃತಜ್ಞತೆಯಿಂದ ನೆನೆಸ್ಕೊಳ್ಳಿಕ್ಕೆ ಇಚ್ಛೆಪಡ್ತೇನೆ. ದಾವಣಗೆರೆ ಹಾಗೂ ಸುತ್ತಮುತ್ತಲಿನ ಸಮಾಜಕ್ಕೆ ವಿಶ್ವವಿದ್ಯಾನಿಲಯವು ಒಂದು ಉತ್ತಮ ಕೊಡುಗೆಯನ್ನು ಕೊಡುವತ್ತ ನಿರಂತರ ಪರಿಶ್ರಮ ಮಾಡುತ್ತಿದೆ. ಅನಾದಿ ಕಾಲದಿಂದ ಶೈಕ್ಷಣಿಕ ಕೇಂದ್ರವಾದ ದಾವಣಗೆರೆ ಇಂದು ದೀರ್ಘಕಾಲದ ನಂತರ ಕೊನೆಗೂ ತನ್ನದೇ ಆದ ವಿಶ್ವವಿದ್ಯಾನಿಲಯವನ್ನು ಹೊಂದುವಲ್ಲಿ ಸಫಲವಾಗಿದೆ. ಈ ಜ್ಞಾನದ ಕೇಂದ್ರ ವೇಗವಾಗಿ ಬೆಳೆಯುತ್ತಿದ್ದು ಈ ಭಾಗದ ಯುವಜನತೆಯಲ್ಲಿ ಹೊಸ ಭರವಸೆಯನ್ನು ಮೂಡಿಸಿದೆ. ದಾವಣಗೆರೆ ವಿಶ್ವವಿದ್ಯಾನಿಲಯವು ಯುವ ಮನಸ್ಸುಗಳನ್ನು ಸಶಕ್ತಗೊಳಿಸುತ್ತಾ ರಾಷ್ಟ್ರ ಕಟ್ಟುವ ಕೆಲಸಕ್ಕೆ ತನ್ನ ಕೊಡುಗೆಯನ್ನು ನೀಡುತ್ತಿದೆ.